ಪೆಟ್ರೋಲ್ ಬಂಕ್ನಲ್ಲೂ ಕೂಡ ದೋಖ ಕೊಡುವಂತಹ ಪ್ರಕರಣಗಳು ಬರ್ತಾ ಇರುತ್ತೆ. ಇಲ್ಲೂ ಕೂಡ ಒಂದು ಪ್ರಕರಣ ಆಗಿದೆ. ಈಗ ಬೆಂಗಳೂರಿನಲ್ಲಿ ಆಗಿರುವಂತಹ ಪ್ರಕರಣ, ಬೆಂಗಳೂರಿನ ಪೆಟ್ರೋಲ್ ಬಂಕ್ನಲ್ಲಿ ದೋಖ. ಹೆಬ್ಬಾಳ ರಸ್ತೆಯ ಸಿಬಿಐ ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ವಂಚನೆಯನ್ನ ಮಾಡಿದ್ದಾರೆ. ನಿಗದಿತ ಬೆಲೆಗೆ ಪೆಟ್ರೋಲ್ ಅನ್ನು ಹಾಕದೆ ವಂಚನೆಯನ್ನ ಮಾಡಿದ್ದಾರೆ. ರೊಚ್ಚಿಗೆದ್ದ ವಾಹನ ಸವಾರರಿಂದ ಈಗ ಪ್ರತಿಭಟನೆ ನಡೀತಾ ಇದೆ. ಸೊ ಬಂಕ್ನಲ್ಲಿ ಜಮಾಯಿಸಿದ್ದಾರೆ ಸಾರ್ವಜನಿಕರನ್ನ. ಪೊಲೀಸರಿಗೆ ಅವರನ್ನ ಸರಿಸ್ತಾ ಇದ್ದಾರೆ. ಕಸ್ಟಮರ್ ಬಂದ್ರು ನನ್ನ ಸಹೋದ್ಯೋಗಿ ಪ್ರಕಾಶ್ ಶ್ರೀರಾಮ್ಪುರ್ ಅನ್ನೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಏನಾಗಿತ್ತಲ್ಲಿ ಅಂದ್ರೆ ದುಡ್ಡು ಸರಿಯಾಗಿ ಇಸ್ಕೊಂಡ್ಬಿಟ್ಟು ಪೆಟ್ರೋಲ್ ಸರಿಯಾಗಿ ಹಾಕಿಲ್ಲ ಅಂತಾನ ಅಥವಾ ಏನು? ಅರುಣ್, ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ದೋಖ ನಡೀತಿದೆ ಅನ್ನುವಂತಹ ಆರೋಪಗಳಿದ್ವು. ಆದರೆ ಇವತ್ತು ಹೆಚ್ ಪಿ ಪೆಟ್ರೋಲ್ ಬಂಕ್ನಲ್ಲಿ ಇಲ್ಲಿನ ಒಂದು ಕಾರ್ನ ಚಾಲಕರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸೊ ಈ ಜಾಗ ಏನಿದೆ, ಇದು ಸಿ ಬಿ ಐ ಜಾಗದಲ್ಲಿರುವಂತಹ ಒಂದು ಹೆಚ್ ಪಿ ಪೆಟ್ರೋಲ್ ಬಂಕ್. ಈ ಒಂದು ವಾಹನಕ್ಕೆ 1,000 ರೂಪಾಯಿ ಪೆಟ್ರೋಲನ್ನು ಹಾಕಿಸ್ತಾರೆ. ಆದರೆ ಈ ಒಂದು ಗನ್ ಮಿಷನಲ್ಲಿ 800-985 ರೂಪಾಯಿ ಮಾತ್ರ ಬರುತ್ತೆ. ಆದರೆ ಇಮಿಡಿಯೇಟ್ ಆಗಿ ಅವರು ಅದನ್ನು ಪ್ರಶ್ನೆ ಮಾಡ್ತಾರೆ, ಬಿಲ್ ಮಾತ್ರ 1,000 ರೂಪಾಯಿದು ಕೊಡ್ತಾರೆ, ಆದರೆ ಹಾಕಿರೋದು ಮಾತ್ರ ಅಲ್ಲಿ ಇನ್ನೂ ಕಡಿಮೆ. ಅದನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಮೇಲೇ ರೇಗಾಡ್ತಾರೆ, ಕೂಗಾಡ್ತಾರೆ. ಅದಾದ ನಂತರ ಬೇರೆ ಇರುವಂತಹ ವಾಹನ ಸವಾರರು ಕೂಡ ಮತ್ತೆ ಒಂದುಗೂಡ್ತಾರೆ, ಅವರ ಪರವಾಗಿ ನಿಲ್ತಾರೆ. ಸೊ ಇದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೆ ಈ ಒಂದು ಬಂಕ್ನ ಮ್ಯಾನೇಜರ್ ಕೂಡ ಎಸ್ಕೇಪ್ ಆಗ್ತಿದ್ದಾರೆ. ಅಂದರೆ ಅದಕ್ಕೊಂದು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ, ಸಬೂಬನ್ನು ಹೇಳಿ ಎಸ್ಕೇಪನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ, ಅಂದರೆ ಇಲ್ಲಿ ಬೇರೆ ಬೇರೆ ವಾಹನ ಸವಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಸ್ಪಾಟಿಗೆ ಬರ್ತಾರೆ, ಎಲ್ಲರನ್ನ ಕೂಡ ಚದುರಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಪಟ್ಟು ಬಿಡಿದಂತಹ ಇತರೆ ವಾಹನ ಸವಾರರು ಬಂಕ್ನ ಮುಂದೆನೆ ಕೂತು ಪ್ರತಿಭಟಿಸ್ತಾರೆ. ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅಂದರೆ ಯಾರು ಮೋಸ ಹೋಗಿದ್ದಾರೆ ಅವರೇ ಇದ್ದಾರೆ. ಮೇಡಮ್, ಏನಾಯ್ತು? ಸರ್, 1,000 ರೂಪೀಸ್ಗೆ ನಾವು ಡೀಸೆಲ್ ತಗೊಂಡಿರೋದು, 980 ರೂಪೀಸ್ಗೆ ಸ್ಟಾಪ್ ಆಗುತ್ತೆ ಮಷೀನು. ಆಗ ಅವರು ಇಮಿಡಿಯೇಟಾಗಿ ಕೇಳ್ತಾರೆ, ಯಾಕೆ ಸ್ಟಾಪ್ ಆಯಿತು ಅಂತ ಅವರು ಕೇಳ್ತಾರೆ. ಅದು ನಿಮ್ಮ ಗಾಡೀಲಿ ಹೇರ್ ಇತ್ತು ಹಾಗಾಗಿ ಸ್ಟಾಪ್ ಆಯಿತು ಅಂತ ಒಬ್ಬ ಸೂಪರ್ವೈಸರೋ ಓನರೋ ಬಂದು ಅವರು ರೀಸನ್ ಕೊಡ್ತಾರೆ. ಇಲ್ಲಿ ತೊಂದರೆ ಆಗ್ತಿದೆ, ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಇನ್ನೊಂದು ಗಾಡೀಲಿ ಟೆಸ್ಟ್ ಮಾಡಿ ಅಂತಲೂ ಒಬ್ಬರು ಹೇಳ್ತಾರೆ. ಅದೇ ಬೇರೆ ಗಾಡೀಲಿ ಟೆಸ್ಟ್ ಮಾಡಿದಾಗ ನಾವು ಹೋದಾಗ ಓಕೆ. ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.